ಇಂದು ಇಡೀ ನಗರದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ಮತ್ತು ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಎನ್ಡಿ ನಗರದ ಪ್ರವಾಸಿ ಮಂದಿರದಿಂದ ವಿಜಯಪುರ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಕಾಸುಗೌಡ ಬಿರಾದರ್ ಅವರ ನೇತೃತ್ವದಲ್ಲಿ ನೂರಾರು ಜನರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ನಗರದ ಶ್ರೀ ಬಸವೇಶ್ವರ ವೃತ್ತ ಬಳಿ ಕೆಲ ಹೊತ್ತು ಪ್ರತಿಭಟನೆ ಮಾಡಿದರು. ನಂತರ ಅಂಬೇಡ್ಕರ್ ವೃತ್ತ, ಮಹಾವೀರ ವೃತ್ತ ಮೂಲಕ ಮಿನಿ ವಿಧಾನಸೌಧ ತಲುಪಿತು. ನಂತರ ಮಾತನಾಡಿದ ಕಾಸುಗೌಡ ಬಿರಾದರ್ ಅವರು, ರಾಜ್ಯಾದ್ಯಂತ ಮಳೆ ಇಲ್ಲದೆ ಬರ ಆವರಿಸಿದೆ, ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ, ಆದರೆ ಸರ್ಕಾರ ಮಾತ್ರ ಸ್ಪಂದಿಸುತ್ತಿಲ್ಲ. 198ಕ್ಕಿಂತ ಹೆಚ್ಚು ತಾಲೂಕುಗಳಲ್ಲಿ ಬರದ ದುಸ್ಥಿತಿ ಇದೆ, ಆದರೆ ಬರಪೀಡಿತ ತಾಲೂಕುಗಳನ್ನು ರಾಜ್ಯ ಸರ್ಕಾರ ಇನ್ನೂ ಘೋಷಿಸಿಲ್ಲ ಹಾಗೂ ಬರ ಪರಿಹಾರ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿಲ್ಲ ಎಂದು ಟೀಕಿಸಿದರು. ನಂತರ ಮಾತನಾಡಿದ ಬಿಜೆಪಿ ಮುಖಂಡ ಅನಿಲ್ ಜಮಾದಾರ್ ಅವರು ಮಾತನಾಡಿ, ದನಕರುಗಳಿಗೆ ಕುಡಿಯುವ ನೀರಿಲ್ಲ, ಮೇವು ಇಲ್ಲದ ಪರಿಸ್ಥಿತಿ ಇದೆ, ವಿದ್ಯುತ್ ಬಿಲ್ ದುಬಾರಿಯಾಗಿದ್ದರಿಂದ ಮಧ್ಯಮ ವರ್ಗದವರು ಪರಿತಪಿಸುತ್ತಿದ್ದಾರೆ, ಹಾಲಿನ ದರವನ್ನು ಹೆಚ್ಚಿಸಿದ್ದಾರೆ, ರಾಜ್ಯ ಸರ್ಕಾರ ಜಾರಿಗೊಳಿಸಿದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರದ್ದು ಮಾಡಲಾಗಿದೆ ಎಂದು ಅವರು ಆಕ್ಷೇಪ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಬಿಜೆಪಿ ರಾಜ್ಯ ಒಬಿಸಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಶೀಲವಂತ್ ಉಮರಾಣಿ ಅವರು ಮಾತನಾಡಿ, ಬಿಜೆಪಿ ಸರ್ಕಾರ ಇದ್ದಾಗ ರೈತರಿಗೆ ಕಿಸಾನ್ ಸಮ್ಮಾನ ಯೋಜನೆಯಡಿ ಹೆಚ್ಚುವರಿಯಾಗಿ 4,000 ರೂಪಾಯಿ ನೀಡಲಾಗುತ್ತಿತ್ತು, ಅದನ್ನು ರದ್ದು ಮಾಡಿದ್ದಾರೆ. ರಾಜ್ಯದಲ್ಲಿ ನೂರಾರು ಸಮಸ್ಯೆಗಳು ತಾಂಡವಾಡುತ್ತಿದ್ದರೂ ಕಾಂಗ್ರೆಸ್ ಸರ್ಕಾರ 100 ದಿನಗಳ ಆಡಳಿತಾವಧಿಯಲ್ಲಿ 5 ಗ್ಯಾರಂಟಿ ಅನುಷ್ಠಾನವನ್ನೇ ವಿಷಯವನ್ನಾಗಿ ಮಾಡಿಕೊಂಡು ಸಂಭ್ರಮಕ್ಕಾಗಿ ಹಪಿಯಪ್ಪಿಸುತ್ತಿವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಇಂಡಿ ಮಂಡಲ ಬಿಜೆಪಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಬಿಜೆಪಿ ಮುಖಂಡರಾದ ಅನಿಲ್ ಗೌಡ ಬಿರಾದರ್, ಬಾಳು ಮುಳುಜಿ, ಶಾಂತು ಕ್ಷೇತ್ರಿ, ದೇವೇಂದ್ರ ಕುಂಬಾರ್, ಬುದ್ದುಗೌಡ ಪಾಟೀಲ್, ರಾಮ್ಸಿಂಗ್ ಕನ್ನೋಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಬಂದ ನೂರಾರು ರೈತರು ಹಾಗೂ ಯುವಕರು ಉಪಸ್ಥಿತರಿದ್ದರು. ಸಚಿನ್ ಇಂಡಿ, NKS TV4, ವಿಜಯಪುರ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇಡೀ ರೈತರಿಗೆ ಕಿಸಾನ್ ಸನ್ಮಾನ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ 6,000 ರೂಪಾಯಿ, ಇವತ್ತು ನಮ್ಮ ರಾಜ್ಯ ಸರ್ಕಾರ ಯಡಿಯೂರಪ್ಪ ಸರ್ಕಾರ 4,000 ರೂಪಾಯಿ ಪ್ರತಿ ರೈತರಿಗೆ ಕೊಡುವಂತದ್ದು ಇವತ್ತು ನಾವು ಮಾಡಿದ್ದೇವೆ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದು ನಮ್ಮ ರೈತರ ಏನು 4,000 ರೂಪಾಯಿ ರಾಜ್ಯ ಸರ್ಕಾರ ಬಂದ್ ಮಾಡೋ ಅಂತ ಹೇಳಿ ಇವತ್ತು ನಾವು ಖಂಡನೀಯವಾಗಿ ನಾವು ಬರ್ತಿದ್ದು ಅಂತ ನಾವು ಹೇಳಬೇಕಾಗಿದೆ. ಆದ್ರೆ ಇಂತಹ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತದೆ. ಗಂಡನ ಕಿಸೆಯಲ್ಲಿ ಇದ್ದಂತ ರಕ್ತ ದುಡ್ಡನ್ನ ಇವತ್ತೇನಲ್ಲ ಹೆಣ್ಣಲ್ಲಿ ಕೊಡುವಂತ ವ್ಯವಸ್ಥೆ ಈ ಸರ್ಕಾರ ಮಾಡ್ಯ. ಯಾಕಂದ್ರೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 4,000 ರೂಪಾಯಿ ಕೊಡುವಂತ ಇವತ್ತು ಹೆಣ್ಣು ಮಕ್ಕಳಿಗೆ ಕೊಡ್ಲಿಕ್ಕೆ ಅಂತಾರ. ಅವ್ರಿಗೆ ಕೊಡ್ರಿ, ಇವ್ರಿಗೆ ಕೊಡ್ರಿ, ಯಾರು ಹೇಳಂತಾರೆ? ಆದ್ರೆ ಒಂದ್ ಕಡೆ ಕಸ್ಕೊಳ್ಳೋದು, ಒಂದ್ ಕಡೆ ಕೊಡುವಂತ ಕೆಲಸ ನೀವು ಮಾಡ್ಲಿಕ್ಕೆ. ಅದರ ಜೊತೆಗೆ ನಮ್ಮ ಭೂ ಸಿರಿ ಅನ್ನುವಂಥದ್ದು ನಮ್ಮ ಸರ್ಕಾರದ ಒಳಗೆ ಭೂ ಸಿರಿ ಯೋಜನೆ ನಾವು ಕೈ ಮಾಡಿದ್ದೇವೆ. ಅದು ಹೇಗಪ್ಪ ಅಂತ ಹೇಳಿದ್ರೆ, ಕರ್ವಾಗುರು ಇವತ್ತು ಹೊಲ ಇಲ್ಲ ಇದ್ದವರು ಇಲ್ಲದವರು ಕೂಡ ಹೇಳಿದ್ರೆ ಏನೋ ಎಮ್ಗಳು ದನಗಳು ಖರೀದಿ ಮಾಡಿ ಇವತ್ತು ಆ ಒಂದು ಹಾಲನ್ನು ಮಾರಿ ಇವತ್ತು ಇವತ್ತು ರೈತರ ಯೋಜನೆ ಏನಿದೆ ಅಂತ ಯೋಜನೆ ಇವತ್ತು ನಮ್ಮ ಸರ್ಕಾರ ಮಾಡಿತ್ತು. ಆ ಬ್ಯಾಂಕಿನಲ್ಲಿ ಅವರಿಗೆ ಲೋನ್ ಕೊಟ್ಟು ಎಮ್ಗಳು ದನಗಳು ಖರೀದಿ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಮಾಡಿತ್ತು. ಅದರ ಜೊತೆಗೆ ಇವತ್ತು ಬಂದ್ ಮಾಡ್ಯಾರ. ಇವತ್ತ ನಮ್ಮ ಪ್ರತಿಯೊಂದು ಜಿಲ್ಲೆಗೆ ಪ್ರತಿಯೊಂದು ತಾಲೂಕಿಗೆ ಅಂತ ಘೋಷಣೆ ಮಾಡಬೇಕು. ನಮ್ಮ ದನಕರುಗಳಿಗೆ ಮೇವು ಇಲ್ಲದೆ ಕೆಲವೊಂದು ಅನುಗುಣದಾಗಿ ಏನು ಇಲ್ಲದಂತ ಸಂದರ್ಭದೊಳಗೆ ಆ ಒಂದು ಘೋಷಣೆಯನ್ನು ತೆಗಿಬೇಕಂತೇಳಿ ನಮ್ಮ ಸರ್ಕಾರ ಯೋಜನೆ ಮಾಡಿತ್ತು. ಆದ್ರೆ ಇವತ್ತಿನ ಈ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಅದನ್ನು ಕೂಡ ತೆಗೆದು ಹಾಕ್ಯದ. ಇವತ್ತ ಪರಿಸ್ಥಿತಿ ನೋಡಿದ್ರೆ, ಈ ಮಳೆ ಒಂದು ಪರಿಸ್ಥಿತಿ ನೋಡಿದ್ರೆ ರೈತ ಕಣ್ಣ ಕಣ್ಣಿಟ್ಟು ದುಡಿಯುವಂತ ಸಂದರ್ಭದಲ್ಲಿ ಇವತ್ತ ಬರಗಾಲ ಪೀಡಿತ ಪರಿಸ್ಥಿತಿ ಅನ್ನುವಂಥದ್ದು ಇವತ್ತು ಇನ್ನೂವರೆಗೆ ಯಾವ ಅಧಿಕಾರಿಗಳು ಯಾರಲ್ಲಿ ಬಂದು ಏನದ ಇನ್ನೂ ಅನ್ನೋದ ಹಣಗಳಲ್ಲಿ ಬಂದು ನೋಡಿಲ್ಲ. ಯಾವ ನಮ್ಮ ಈ ಸರ್ಕಾರ ಮುಂದಕ್ಕೆ ಕಣ್ಣು ತೆರಲಿಲ್ಲ ಅನ್ನುವಂಥದ್ದು. ನಮ್ಮ ರೈತನ ಪರಿಸ್ಥಿತಿ ನೋಡಿದ್ರೆ ಹೊಲಗೊಳದಲ್ಲಿ ಇವತ್ತ ವಿದ್ಯುತ್ ಅಭಾವ, ಏನು ನಮ್ಮ ಬೋರ್ವೆಲ್ ಮುಖಾಂತರ ಏನು ಅಲ್ಪ ಸ್ವಲ್ಪ ನೀರು ಇರ್ತವ, ಆ
ಪರಿಸ್ಥಿತಿ ಒಳಗೆ ಇವತ್ತು ನಮ್ಮ ರೈತ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಆ ಕರೆಂಟ್ ವಿದ್ಯುತ್ ಅನ್ನ ನಮ್ಮ ಸರ್ಕಾರ ಏನಿಲ್ಲ 7 ತಾಸು ಕೊಟ್ರೆ ಇವತ್ತು ಅವ್ರು 3 ತಾಸು 4 ತಾಸು 11 ರಾತ್ರಿ ಕೊಟ್ರೆ ಅದು ಹೇಗಪ್ಪ ಅಂತ ಕೇಳಿದ್ರೆ ಆ ಮಡಿಗೋಳಿಗೆ ಹೋಗಿದ್ರೆ ನೀರು ಖಾಲಿ ಆಗಿರ್ತಾವ ಬಂದಾಗಿರ್ತಾವ. ಆದ್ರೆ ನಮ್ಮ ರೈತರ ಪರಿಸ್ಥಿತಿ ಏನಾಗ್ತದೆ ಬೆಳಗನ ಏನದ ಹೊಲದಲ್ಲಿ ಮಂಕೋಬೇಕು, ರಾತ್ರಿ ಹುಳನೋ ಹುಟ್ಟಿನೋ ಎಷ್ಟೋ ಮಂದಿ ಏನದ ರೈತರು ಏನದ ಇವತ್ತು ಹಾವುಗಳನ್ನು ಕಡಿದು ಏನದ ಜೀವಕ್ಕೆ ಅಪಾಯ ಆಗಿರೋದು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಇವತ್ತು ಎಷ್ಟೋ ನಮ್ಮ ರೈತರು ರಾಜ್ಯದೊಳಗೆ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಸರಿಯಾಗಿ ಮಳೆ ಇಲ್ಲ ಬೆಳೆ ಇಲ್ಲ ಅನ್ನುವಂಥದ್ದು. ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವ ಒಬ್ಬ ಮಂತ್ರಿಗಳು ಹೋಗಿಲ್ಲ, ಯಾವ ಒಬ್ಬ ಸಚಿವರು ಹೋಗಿಲ್ಲ, ಯಾವ ಒಬ್ಬ ಸಿಎಂ ಸುದ್ದಿಕೇನದ ಅವ್ರ ತನ ಹೋಗಿ ಸಾಂತ್ವನ ಹೇಳಿ ಅವರಿಗೆ ಧೈರ್ಯ ಹೇಳುವಂತ ಕೆಲಸ ಯಾರೂ ಮಾಡಿಲ್ಲ ಅನ್ನುವಂಥದ್ದು ಇವತ್ತು ನಾವು ಬಹಳ ಕಡಿಮೆ ಅವರಿಗೆ ಹೇಳಬೇಕಾಗ್ತದೆ. ಅದರ ನಿಟ್ಟಿನೊಳಗೆ ಇವತ್ತು ಸಾಕಷ್ಟು ಯೋಜನೆಗಳನ್ನ ನಮ್ಮ ಎಲ್ಲ ನಾಯಕರು ಹೇಳೋದು. ಇವತ್ತು ಇವತ್ತಿನ ದಿವಸ ನಮ್ಮ ಕೆರೆಗಳು ಇಲ್ಲಿ ಹಿಂಡಿ ಒಳಗೆ ಆದರೂ ಕೂಡ ನಮ್ಮ ದೇಶಪಾಂಡೆ ತಂಡದ ಹತ್ರ ಚರ್ಚಿನ ಹತ್ರ ಒಂದು ಕೆಸರಾಳ ತಾಂಡಕ್ಕೆ ಒಂದು ಕೆರೆ ಇವತ್ತು 15-20 ವರ್ಷ ಆಯ್ತು ಶಾಸಕರು ಬಂದ ಅಂತ ಸಂದರ್ಭ ಹೇಳ್ಕೊಂಡು ಆ ಕೆರೆ ಉದ್ಘಾಟನೆ ದೊಡ್ಡದು ಮಾಡಿದ್ರು, ಕೋಟುಗಳು ದೊಡ್ಡದು ಹಾಕಿದ್ರು, ಕಂಡಾಪತಿ ಹೊಳಿನೆ ನೀರು ಹರಿಸಿದ್ರು ಅಂತ ಅನ್ನುವಂಥದ್ದು ನೀವೆಲ್ಲ ನೋಡಿದ್ರಿ. ಆದ್ರೆ ಇವತ್ತು ಒಂದು ಒಂದು ಹನಿ ಇಷ್ಟನೇಕ ಆ ಕೆರೆಗಳಿಗೆ ನೀರು ಬಿಟ್ಟಿಲ್ಲ ಅನ್ನುವಂಥದ್ದು ನಾವು ನೋಡ್ತೇವೆ. ನಮ್ಮ ಸರ್ಕಾರ ಇದ್ದಾಗ ನಾವೇ ಹೇಳಿದ್ರೆ 2-3 ಸಲ ಆ ಕೆರೆಗಳು ತುಂಬಿದ್ದೆವು. ಇವತ್ತೇನು ಗ್ಯಾರಂಟಿ ಗ್ಯಾರಂಟಿ ಅಂತ ನೋಡ್ರೆ ಅದು ಎದುರು ಸಲ ನೋಡ್ರಪ್ಪ ಅಂತ ಕೇಳಿದ್ರೆ ಅಲ್ಲಿ ರಾಜೀವ್ ಗಾಂಧಿ ಇವ್ರು ನಮ್ಮ ರಾಹುಲ್ ಗಾಂಧಿಗೆ ಪ್ರಧಾನಮಂತ್ರಿ ಮಾಡಬೇಕು ಮತ್ತು ಈ ಒಂದು ಸರ್ಕಾರ ತೆಗೆದು ಹೋಗಬೇಕು ಅಂತ ಹೇಳಿ ಏನೋ ಒತ್ತಾಕಿ ಮಾಡ್ಲಿಕ್ಕತ್ತಾರ. ಆದ್ರೆ ಜನ ಬಹಳ ಶಾಣೆ ಅದ, ಎಲ್ಲಿ ಹೋಗ್ತಿರ್ಬೋರಿ ಇದೆಲ್ಲವನ್ನೂ ಗೊತ್ತಾಗದ ಅವ್ರಿಗೆ. ಇದು ಹೆಂಗ ಮಾಡ್ಲಿಕ್ಕತ್ತಾರ ನರೇಂದ್ರ ಮೋದಿಗೆ ಅವ್ರು ಏನ್ ಮಾಡ್ಲಿಕ್ಕತ್ತಾರಲ್ಲ ಗೊತ್ತದ, ಅವ್ರು ಹೇಳಕತ್ತಾರ. ಈಗ ನೀವು ಏನು ವಿಚಾರ ಮಾಡಕ್ ಹೋಗ್ರಿ, 100 ರೂಪಾಯಿ 100 ರಷ್ಟು ನಾವು ಇದೀವಿ. ಏನು ನೀವು ಬಂದು ಪೆಟ್ಟೆ ಆಗಲಿಲ್ಲ ಅಂದ್ರೆ ಸತ್ಯಕ ನಾವು ಏನೇ ಪರಿಸ್ಥಿತಿ ಎಂದ್ರು ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಎಟ್ಟಿದ್ರು ನಾವು ಭಾರತೀಯ ಜನತಾ ಪಕ್ಷ ಹೋದಾಗಿ ಸನ್ಮಾನ್ಯ ನರೇಂದ್ರ ಮೋದಿಯನ್ನು ಪ್ರಧಾನಮಂತ್ರಿ ಮಾಡ್ತೀನಿ ಅಂತ ಹೇಳಿ ಸಂಪೂರ್ಣ ಜನ ಹೇಳ್ತಾ ಇದ್ದಾರೆ. ಒಂದು ವೇಳೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ನೀವು ಕೂತ್ಕೊಂಡು ಇನ್ನು ಮುಂದೆ ಇದೇ ರೀತಿಯಾಗಿ ನಡೆದಿದ್ದೇ ಆದಲ್ಲಿ ನಾವು ಇವತ್ತ ರೈತ ಮೂರ್ತಿಯ ವತಿಯಿಂದ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮಂಡಲದಲ್ಲಿ ಅದರ ಬೃಹತ್ ಪ್ರಮಾಣದಲ್ಲಿ ನಡೀತಾ ಇದೆ ಮತ್ತು ಈ ರಾಜ್ಯದ ಒಂದು ನಮ್ಮ ಆಮೇಲೆ ಇಲ್ಲಿ ಇರ್ತಕ್ಕಂಥ ನೋಡಿ ಇದು ಲೈಟ್ ಬಿಚ್ಚದ ಕೆಲಸ ಮಾಡಿ